ನಮಸ್ಕಾರ ಸರ್, ಆರಂಭಿಸು. ರಾಘು ಸರ್, ಸಂಸ್ಕೃತಿ ಸಂಕೃತಿ ಯಕ್ಷ ಫೌಂಡೇಶನ್ ಬೆಂಗಳೂರು ಇವರ ಆಶ್ರಯದಲ್ಲಿ ಹಲವಾರು ಸಮಯಗಳಿಂದ ನಿರಂತರವಾಗಿ ಈ ಯಕ್ಷಗಾನ ವಾಚಿಕ ಅಧ್ಯಯನ ನಡೆಯುತ್ತಾ ಬಂದಿದೆ. ಈ ಹಿಂದೆ ಭೀಷ್ಮ ವಿಜಯ ಪ್ರಸಂಗವನ್ನು ನಾವು ಆಯ್ದುಕೊಂಡು ಅದನ್ನು ಪೂರ್ಣಗೊಳಿಸಿದ ತರುವಾಯ ಈಗ ಪಾರ್ಥಸುಬ್ಬ ವಿರಚಿತ ಶ್ರೀಕೃಷ್ಣ ಸಂಧಾನ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದು ಎರಡನೆಯ ವಾರ. ಆಸಕ್ತರು ಕೇಳುಗರು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡುವುದರ ಮೂಲಕ ಇನ್ನಷ್ಟು ಶ್ರೋತೃಗಳನ್ನು ನಮ್ಮ ಕಡೆ ಬರುವಂತೆ ಮಾಡಬೇಕು ಎನ್ನುವುದು ಕಳಕಳಿಯ ವಿನಂತಿಯೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಗುರುಗಳಾಗಿ ಅಮೃತದೇವ್ ಸರ್ ಇವರು ಗುರುಗಳಾಗಿ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಶ್ರೀಮತಿ ವಿಜಯ ಜಿ ರಾವ್ ನಾಶಿಕ್ ಇವರು ನಿರ್ವಹಿಸಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ. ತ್ರೈಲೋಕ್ಯ ಸೋಮನ ವಾರಣಾವದನ ವಾರಣಾಸ್ಯ ವರದಾಯಕ ಸನ್ನುತ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಸದಯುಗ ವಾರಣಾವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಸುಂದರಾಂಗ ಸುಖಲಾನ್ವಿತ ಶುಭ ಚರಣ ಆ ಸುಂದರಾಂಗ ಸುಖಲಾನ್ವಿತ ಶುಭ ಚರಣ ಕಟಿದೋನಿದ ವೇಳ ಸುಬಂಧನಾಕ್ಯ ಸಕ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಕಂಬಗ್ರೀವ ಕಮನೀಯ ಕರಾಂಭುರ್ವ ಕಂಬಗ್ರೀವ ಕಮನೀಯ ಕರಾಂಭುರ್ವ ಶಂಬರಾರಿವಿದು ತನಯ ಮಧುರ ಗೇಹ ಜಂಬ ವೈರಿವಿನು ತಾಮರ ವಂದಿತ ಲಂಬೋದರ ವಿಘ್ನಾಂಬುದಿ ಕೊಂಬಜ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಚಾರುಬಾರ ಕನ್ಯಾಪುರ ವರ ನಿಲಯ ಚಾರುಬಾರ ಕನ್ಯಾಪುರ ವರ ನಿಲಯ ಮೃತಂಡುಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಸಾರ ಕಪಿತ್ತ ಬಲೋರಸ ಪುಣ್ಯ ಧೀರ ಲಕ್ಷ್ಮೀ ನಾರಾಯಣ ಸಕಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ. ತಮ್ಮ ಸುಂದರವಾದಂತ ಪ್ರಸ್ತುತಿಗೆ ವಿಘ್ನ ವಿನಾಶನೆ ನಾಯಕನ ಸ್ತುತಿಗೆ ನಮ್ಮ ಪೂರ್ಣ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾವು ಸಲ್ಲಿಸುತ್ತ ನಮ್ಮ ಸಂಕೃತಿ ಯಕ್ಷ ಫೌಂಡೇಶನ್ ಬೆಂಗಳೂರು ಇವರಲ್ಲಿ ಕೇವಲ ವಾಚಿಕ ಅಧ್ಯಯನ ಅಷ್ಟೇ ಅಲ್ಲದೆ ಯಕ್ಷಗಾನದ ತಾಳ ಭಾಗವತಿಕೆ ಶಿಬಿರ ಮತ್ತು ಬಣ್ಣಗಾರಿಕೆ ಹೆಜ್ಜೆ ಹೀಗೆ ತೆಂಕು ಮತ್ತು ಬಡಗು ಹಲವಾರು ವೈವಿಧ್ಯತೆಯ ಪಾಠಗಳು ಆನ್ಲೈನ್ನಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಕೃತಿ ಯಕ್ಷ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದಂತ ಸತೀಶ್ ಅಕ್ಬಲ್ ರವರನ್ನ ಸಂಪರ್ಕಿಸಿ ತನ್ಮೂಲಕ ತಮ್ಮ ಆಯ್ಕೆಯ ವಿಭಾಗಗಳನ್ನು ತಿಳಿಸಿ ಆ ಮೂಲಕ ಆನ್ಲೈನ್ನಲ್ಲಿ ತಮ್ಮ ದೈನಂದಿನ ಕೆಲಸಗಳ ನಡುವೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದವರು ಯಕ್ಷಗಾನವನ್ನು ಕಲಿಬೇಕೆನ್ನುವ ಆಸಕ್ತಿ ಇದ್ದವರು ಇದರಲ್ಲಿ ತೊಡಗಿಸಿಕೊಳ್ಳಬಹುದು. ಅದರ ಸಂಪೂರ್ಣ ಮಾಹಿತಿಯನ್ನು ಅವರು ತಮಗೆ ನೀಡುತ್ತಾರೆ. ಹಾಗೆ ಇಂದು ಆಯ್ದುಕೊಂಡಂತ ಕೃತಿ ಶ್ರೀಕೃಷ್ಣ ಸಂಧಾನ. ಇದರಲ್ಲಿ ನಮಗೆ ಅಮೃತದೇವ್ ಸೇರ್ ಕಟ್ಟಿನ್ಕೆರೆ ಇವರು ನಮಗೆ ಇವತ್ತು ಗುರುಗಳಾಗಿ ನಮಗೆ ಮಾರ್ಗದರ್ಶನ ಮತ್ತು
ಕಥಾ ಸಾರಾಂಶ ಮತ್ತು ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನ ನೀಡಲಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾದಂತ ನಾವು ಸ್ವಾಗತವನ್ನ ಬಯಸುತ್ತ ಹಾಗೆ ಸತೀಶ್ ಅಕ್ಪಲ್ರಿಗೂ ನಮ್ಮೊಂದಿಗೆ ಇವತ್ತು ಸತೀಶ್ ಅಕ್ಪಲ್ರು ಸಹ ಇದ್ದಾರೆ, ಅವರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತ ನೇರವಾಗಿ ನಮ್ಮ ಕೃಷ್ಣ ಸಂಧಾನ ಪ್ರಸಂಗದ ಓದುವಿಕೆ ಮತ್ತು ಅರ್ಥವಿರಣ ಇದಕ್ಕೆ ನಾವು ಮುನ್ನುಡಿಯನ್ನು ಇಡ್ತಾ ಇದ್ದೇವೆ. ಮೊದಲಿನ ಬಾಮಿನಿ 23, ಬಾಮಿನಿ 24, 25 ಸಂಗತಿ ರೂಪಕ. ಇದು ಗುರುಮೂರ್ತಿ ಸರ್ ಅಂತ ಇದ್ದಾರೆ, ಅವರು ಬಂದಿದ್ದಾರಾ ಸರ್? ಯಾರಾದ್ರು ಗುರುಮೂರ್ತಿ ಸರ್ ಇದ್ದಾರಾ? ಇಲ್ಲ ಇಲ್ಲ, ಅವರು ಅವರು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ, ಅವರು ಆಗ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಮುಕ್ತ ಅವಕಾಶಗಳಿದೆ. ಪರಮ ಷಡುರಸ ಭೋಜನಮ್ಮ ಮತ್ತು ಚರಣಾಬ್ಜ ದೆಡೆಯಲ್ಲಿ ತದನಂತರವಾಗಿ ಹರಿಯು ಮೈ ಮುರಿದೆದ್ದು, ಈ ಮೂರು ಪದ್ಯಗಳು ಈಗ ಅವರ ಗುರುಮೂರ್ತಿ ಸರ್ ಅನುಪಸ್ಥಿತಿಯಲ್ಲಿ ಬೇರೆಯವರಿಗೆ ಮುಕ್ತ ಅವಕಾಶ ಇದೆ. ಯಾರಾದರೂ ಮೈಕ್ ಆನ್ ಮಾಡಿಕೊಂಡು ಹೇಳಬಹುದು. ಯಾರಾದರೂ ಪ್ರಯತ್ನ ಮಾಡ್ತೀರಾ? ಪರಮ ಷಡುರಸ ಭೋಜನವ ಮುರಹರನ್ನು ಪುಂಜಿಸಿ ಬಾಮಿನಿ. ಸುಮಾ ಜಗದೀಶ್ ಅವರೇ, ಹೇಳ್ತೀರಾ? ನಿಮ್ಗೆ ಅವಕಾಶಗಳು ಇದೆ, ಮತ್ತೆ ಮುಂದೆ ಸಿಕ್ಕುವುದು ಕಷ್ಟ ಅನ್ಸುತ್ತೆ. ಹೇಳಿ ಬಾಮಿನಿ, ಹೇಳಿ ಸಾಕು. ಯಾವ ರಾಗದಲ್ಲಿ ಇದೆ ಗೊತ್ತಾ? ಕಲ್ಯಾಣಿ. ಕಲ್ಯಾಣಿ ಗುರುಗಳು ಏನಾದ್ರು ಮಾರ್ಗದರ್ಶನ ಕೊಡ್ಬೋದಾ? ಅಮೃತದೇವ್ ಸರ್, ಕಲ್ಯಾಣಿ. ಕಲ್ಯಾಣಿ ರಾಗ. ಪರಮ ಷಡುರಸ ಭೋಜನವ ಮುರಹರನು ಭುಂಜಿಸಿ. ಮುಂದುವರಿಸಿ ಯಾರಾದರೂ? ಹಾ ಸರಿ. ಪರಮ ಷಡುರಸ ಭೋಜನ ಭುಂಜಿಸಿ ಸವಿದು ವರ ಕರ್ಪುರದ ವೀಳ್ಯವ ಸವಿದು ವರ ಕರ್ಪುರದ ವೀಳ್ಯವ ರತುನ ಮಂಚದಿ ಶಯನಗೈದಿರಲು ತರುಣಿಯರು ಸಿರಿಚರಣ ಸೇವೆಯ ವಿರಚಿಸಲು ತೆರೆದರೆ ನಯನ ಭಾಸುರದ ವದನ ದೋಳಿರ್ದ ನಿದ್ರಾಂಗನೆಯ ಕೇಳಿಯಲಿ ಆ ಇದಕ್ಕೆ ಅರ್ಥಗಳನ್ನ ಹೇಳ್ತೀರಾ ಸರ್? ಅಮೃತದೇವ್ ಸರ್, ಬೇರೆಯವರು ಕಷ್ಟ ಇದು ಹೇಳಿ ಹೋದ್ಸಲ ಆಗಿತ್ತಲ್ವಾ ವಿಜಯ ಮೇಡಮ್? ಅರ್ಥ ಹೇಳಿಲ್ಲ ಅನ್ಸುತ್ತೆ. ಅರ್ಥನು ಹೇಳಿದ್ರು. ಹಂಗಾದ್ರೆ ತೊಂದ್ರೆ ಇಲ್ಲ, ಮುಂದುವರ್ಸ್ಕೊಂಡು ಹೋಗ್ಬೋದು ಸರ್. ಚರಣಾಬ್ಜದ ಎಡೆಯಲ್ಲಿ ಹೋಗ್ಬೋದು. ಚರಣಾಬ್ಜದ ಎಡೆಯಲ್ಲಿ ಪದ್ಯಾಗಿದೆ. ಹೌದೌದು, ಚರಣಾಬ್ಜದ ಎಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು. ಯಾರಾದ್ರೂ ಹೇಳ್ಬೋದಾ? ಒಂದಿಷ್ಟು ಜನ ಇದಕ್ಕೆ ಜಾಯಿನ್ ಆಗಿದ್ರಿ, ತಾವು ಸೇರ್ಪಡೆಯನ್ನಗೊಂಡಿದ್ರಿ, ಆದ್ರೆ ಅಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸುವ ಬದಲಾಗಿ ಮೊಬೈಲ್ ಹೆಸರು, ಕಂಪನಿ ಹೆಸರುಗಳಿದೆ. ಹಾಗಾದಾಗ ನಮಗೆ ಕರೀಲಿಕ್ಕೆ ಅಥವಾ ನಮ್ಮ ಪರಿಚಯವರಾದ್ರೂ ಯಕ್ಷಗಾನದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ರು ತಾವು, ನಮಗೆ ಕರೀಲಿಕ್ಕೆ ಸಮಸ್ಯೆಗಳು ಆಗುವುದರಿಂದ ತಾವು ಇನ್ನೊಂದು ಸಲ ಬರುವಾಗ ದಯವಿಟ್ಟು ತಮ್ಮ ಹೆಸರನ್ನ ಮೂಲ ಒರಿಜಿನಲ್ ಹೆಸರು ನಿಜವಾದ ಹೆಸರು ನಿಮಗೆ ಬಂದ್ರೆ
ನಮಗೆ ಕರೀಲಿಕ್ಕೆ ಅವಕಾಶಗಳನ್ನ ಕಲ್ಪಿಸಿ ಕೊಡ್ಲಿಕ್ಕೆ ಅಥವಾ ನೀವು ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಒಳ್ಳೇದಾಗತ್ತೆ ಅನ್ನೋ ನಮ್ಮ ಭಾವನೆ. ಈಗ ಸ್ಯಾಮ್ಸಂಗ್ ನೋಟ್ 10 ಅಂತೇಳಿ ನಾವು ಕರೀಲಿಕ್ಕೆ ಆಗೋದಿಲ್ಲ, ಅಥವಾ ರೆಡ್ಮಿ ನೋಟ್ 10 ಅಂತ ಕರೀಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಿಮ್ಮ ನಿಮ್ಮ ಹೆಸರುಗಳೊಂದಿಗೆ ಬಂದ್ರೆ, ಈಗ ಸುಮಾ ಜಗದೀಶ್ ಅವರು ಬಂದ್ರು ಹಾಗೆ ಬಂದ್ರೆ ಬಾರಿ ಉತ್ತಮ ಅನ್ನುತ್ತಾ, ಈಗ ಚರಣಾಬ್ಜದ ಎಡೆಯಲ್ಲಿ ಮತ್ತು ಹರಿ ಮೈ ಮೈ ಮುರಿದೆದ್ದು ಈ ಎರಡು ಪದ್ಯಗಳು ಮುಕ್ತ ಅವಕಾಶಗಳಿದೆ. ಯಾರಾದರೂ ಪ್ರಯತ್ನ ಮಾಡುವರಿದ್ರೆ ಮಾಡಬಹುದು. 24-25 ಗುರುಗಳೇ ನಾನು ಪ್ರಯತ್ನ ಮಾಡ್ತೇನೆ. ಮಾಡಿ ಮಾಡಿ. ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂತಿರಲು ಕೋವಳರಾಯನೀತ ಕೋವಳರಾಯನೀತ ನಿಂದಿರಲು ಗೋವಳರಾಯನೀತ ಅರಸುಗಳ್ ತಾವೆಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ತನಾಕ ಈ ಪದ್ಯದ ಅರ್ಥ ಚರಣಾಬ್ಜದೆಡೆಯಲ್ಲಿ ಅಂದ್ರೆ ಚರಣದ ಪಾದಕಮಲದ ಕಥೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಈಗ ಮೊದಲು ಕೌರವ ನಂತರ ಅರ್ಜುನ ಇಬ್ರು ಕೃಷ್ಣ ಇದ್ದಲ್ಲಿ ಬಂದಿದ್ದಾರೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತ ಹಿಂದಿನ ಪದ್ಯ ಬಾಮಿನಿಯಲ್ಲಿ ಹೇಳಲಾಗಿದೆ. ಅವ ಮಲಗಿ ಒಳ್ಳೆ ಊಟ ಮಾಡಿ ಪರಮ ಷಡುರಸದ ಭೋಜನ, ಒಳ್ಳೆ 6 ರಸ ಇದ್ದ ಭೋಜನವನ್ನು ಸರಿಯಾಗಿ ಊಟ ಮಾಡಿ ಮಲಗಿದ್ದ ಅಂತ. ಅದು ಅಷ್ಟೇ, ಅದು ಉಪಮೇಯದ ಅಲಂಕಾರವಾಗಿ ಹೇಳಿದ ಒಂದು ಪದ್ಯ ಹಿಂದಿನ ಪದ್ಯ ಬಾಮಿನಿ. ಈಗ ಆ ಮಲಗಿದ್ದ ಜಾಗದಲ್ಲಿ ಇವರಿಬ್ರು ಬಂದಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂತ ಈ ಪದ್ಯದಲ್ಲಿ. ಅಂದ್ರೆ ಈಗ ಕೃಷ್ಣ ಸೊಗಸಾಗಿ ಮಲಗಿದ್ದಾನೆ ಹಿಂದಿನ ಪದ್ಯದಲ್ಲಿ. ಅವರ ಒಂದು ಕೊಠಡಿಗೆ ಇಬ್ಬರು ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಮೌನವಾಗಿ ಇವನು ಅರ್ಜುನ ಬಂದು ಪಾದದ ಎಡೆಯಲ್ಲಿ ಕುಳಿತಿದ್ದಾನೆ. ಚರಣ ಅಂದ್ರೆ ಕಾಲು, ಪಾದ. ಹೌದು, ಪಾದದ ಕಡೆಯಲ್ಲಿ ಅಂದ್ರೆ ನರನು ಅಂದ್ರೆ ಅರ್ಜುನ ಕುಳಿತಿದ್ದಾನೆ. ಹಾಗೆ ಆ ಗೋವಳನಲ್ವಾ, ಹಾಗಾಗಿ ಕುಳಿತಿಲ್ಲ, ಕೈ ಮುಗಿದು ನಿಂತಿದ್ದಾನೆ. ಓಹೋ, ಕೈ ಮುಗಿದು ನಿಂತಿದ್ದಾನೆ. ಹಾ ಹಾ, ಅರ್ಜುನರು ಕೈ ಮುಗಿದು ನಿಂತಿದ್ದಾರೆ. ಆದ್ರೆ ಗೋವಳರಾಯ ಕೈ ಮುಗಿದು ನಿಂದಿರಲು, ಅದು ಒಂದು ಪಾರ್ಟ್. ಗೋವಳರಾಯನೀತ ಅರಸುಗಳು ತಾವು, ಇವನು ಗೋವಳ ನಾನು ಅರಸು ಎಂದು ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ದ ನಾಗ. ಹಾ ಹಾ ಹಾ, ಅಂದ್ರೆ ದನಗಳ ನಿಲ್ಲೋದು ಅಂತ. ನಾವು ಅರಸುಗಳು, ಇವ ಈತ ದನ ಕಾಯುವ. ಹಾಗಾಗಿ ಮೌಳಿಯ ಬಳಿಯಲ್ಲಿ ಕುರುಭೂಪ ಕುಳ್ಳಿರ್ತನಾಗ, ಕುರುಭೂಪ ಅಂದ್ರೆ ದುರ್ಯೋಧನ. ದುರ್ಯೋಧನ ಆತನ ತಲೆಯಲ್ಲಿ ತಲೆಯಲ್ಲಿ ತಲೆಯ ಹತ್ರ ಕುಳಿತಿದ್ದ. ಅಮೃತೇಶ್ವರ, ಇದು ಅಮೃತೇಶ್ವರ. ಈ ಚರಣಾಬ್ಜದಡಿಯಲ್ಲಿ ಹಾಗೆ ಒಮ್ಮೆ ಹೇಳಿ ತೋರಿಸಿ, ಯಾಕಂದ್ರೆ ಈಗ ಅವರು ಒಂದು ಅಂಜಾದಲ್ಲಿ ಹೇಳಿದ್ದಾರೆ, ಆದ್ರೆ ಆಲ್ಮೋಸ್ಟ್ ಸರಿ ಇದೆ. ಆದ್ರೆ ಅದನ್ನು ಹೇಳುವ ಕ್ರಮಗಳು ಹೇಗೆ ಅನ್ನೋದು ನಮ್ಮ ಅವರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಅವ್ರು ಮುಂದಿನ ಪದ್ಯವನ್ನು ಅದೇ ರೀತಿ ಹೇಳಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೆಳಗಿಳಿಸಿದ್ರು. ನೀವು ಮೇಲಿನ ಪದ್ಯವನ್ನೇ ಹೇಳಿ, ಚರಣಾಬ್ಜದ ಅಡಿಯಲ್ಲೇ ಹೇಳಿ ಸರ್. ಅವರು ಹರಿಯು ಮೈ ಮುರಿದೆದ್ದು ಹೇಳ್ತಾರೆ ಆಮೇಲೆ. ಸರ್ ಚೂರು ಯಾರಾದ್ರು ಶ್ರುತಿ ಕೊಡಿ, ಒಂದು ಚೂರು ನಿಮ್ಮ ಹತ್ರ ಉಂಟ. ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂತಿರಲು ಗೋವಳರಾಯನೀತ ಅರಸುಗಳು ತಾವೆಂದು ಮೌಳಿಯ ಬಳಿಯಲ್ಲಿ ಭೂಮ ಕುಳ್ಳಿದ್ದನಾಗ. ಇದನ್ನು ಇಷ್ಟು ನಿಧಾನವಾಗಿ ಹೇಳೋ ಕ್ರಮ ಇಲ್ಲ, ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ಯಾರಿಗೂ ಅಭಿನಯ ಕವಿ ಹೇಳೋದು
ಆ ಸಮಯದಲ್ಲಿ ಏನಾಗಿತ್ತು ಅಂತ. ಹಾಗಾಗಿ ಸ್ವಲ್ಪ ಚುರುಕಾಗಿ ಹೇಳೋ ಹೇಳಿ ಮುಗಿಸ್ತಾರೆ, ಇಷ್ಟು ನಿಧಾನ ಹೇಳೋದಿಲ್ಲ. ಇದೇ ತಾಳ ಇದ್ದಾರ. ಅದೇ ರೀತಿಯಲ್ಲಿ ಇವರು ನಮ್ಮ ಆದಿತ್ಯ ಸರ್ ಹರಿಯು ಮೈ ಮುರಿದೆದ್ದು ಹೇಳ್ಬಹುದಾ ನೋಡಿ, ಅದೊಂದು ಮುಕ್ತ ಅವಕಾಶ ಇದೆ. ಹಾಗೆ ಪ್ರಯತ್ನ ಮಾಡ್ತೇನೆ ಒಂದ್ಸರ್ತಿ ಮಾಡಿ ಸರ್. ಹೇಳಿ ಸರ್. ಹರಿಯು ಮೈ ಮುರಿದೆದ್ದು ಕಂಟಾಗ ನರನ ಪಿಂತಿರುಕಿ ಕೌರವನ ನೀಕ್ಷಿಸುತ್ತ ಹರ ಹರ ನೀವಿಬ್ಬರೊಂದಾಗಿ ಬಂದು ದಚ್ಚರಿಯಂದು ತೋರ್ಪು ದಿಂತಿನಲಿ. ಈಗ ಹರಿಯು ಮೈ ಮುರಿದೆದ್ದ ನಿದ್ದೆ ಮುಗಿಸಿ ಹರಿಯು ಮೈ ಮುರಿದೆದ್ದು ಕಂಡಾಗ ನರನ ಪಿಂತಿರುಗಿ ಕೌರವನ ಈಕ್ಷಿಸುತ್ತ ಹರ ಹರ ನೀವಿಬ್ಬರ್ ಒಂದಾಗಿ ಬಂದು ದಚ್ಚರಿ ಎಂದು ತೋರ್ಪು ದಿಂದಿನಲಿ. ಅಂದ್ರೆ ಆ ಸಮಯಕ್ಕೆ ಭಾವನೆಗೆ ತಕ್ಕಂತೆ ಒಂದು ರಾಗ. ಹರಿಯು ಮೈ ಮುರಿದಿದ್ದು ಕಂಡಾಗ ನರನ ಹೇಳಿ, ಯಾರಾದ್ರೂ ಅರ್ಥ ಹೇಳಿ. ಅದೇ ಈ ಪದ್ಯದಲ್ಲಿ ಅಂದ್ರೆ ಮೂರು ಜನ ಅಂದ್ರೆ ಅರ್ಜುನ ನಿಂತಿರ್ತಾನೆ ಪಾದದಡಿಯಲ್ಲಿ, ಹಾಗೆ ಕೃಷ್ಣ ಮಲಗಿರ್ತಾನೆ, ಹಾಗೆ ತಲೆಯ ಬಳಿಯಲ್ಲಿ ದುರ್ಯೋಧನ ಕುಳಿತಿರ್ತಾನೆ. ಈ ಸಮಯದಲ್ಲಿ ಅಂದ್ರೆ ಹರಿಯ ನಿದ್ದೆ ಹರಿ ನಿದ್ದೆಯಿಂದ ಹೊರಗೆ ಬಂದು ತಕ್ಷಣ ಕಣ್ ತೆರೆದ ಕ್ಷಣ ಎದುರುಗಡೆ ಅರ್ಜುನ ನಿಂತಿರುವುದು ಕಾಣಿಸುತ್ತದೆ. ಹಾಗೆ ಹಾಗೆ ಬದಿಯಲ್ಲಿ ತಿರುಗಿದ ಕ್ಷಣ ಕೌರವನು ಕೂಡ ಕಾಣಿಸ್ತಾನೆ. ಓ ಹರ ಹರ ಅಂದ್ರೆ ಹಿಂದೆ ತಿರುಗಿ, ಯಾಕೆಂದ್ರೆ ಕೌರವ ತಲೆಯ ಬುಡದಲ್ಲಿ ಕುಳಿತಿರ್ತಾನೆ, ಇವನು ಎದ್ದ ಕ್ಷಣ ಅದು ಹಿಂದಿನ ಭಾಗ ಆಗತ್ತಲ್ವಾ. ನಾವು ಒಂದು ಹಾಸಿಗೆಯಲ್ಲಿ ಮಲಗಿದ್ರೆ ಎದ್ದು ಕೂತ್ರೆ ಅರ್ಧ ಜಾಗದಕ್ಕೆ ಹಿಂದ್ಗಡೆ ಖಾಲಿ ಇರ್ತದೆ, ಹಾಗೆ ಆವಾಗ ಹಿಂದೆ ತಿರುಗಿ, ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕೌರವನು ಇದ್ದ, ಅವನನ್ನು ನೋಡಿದ. ಪಿಂತಿರುಗಿ ಸರಿ ಸರಿ, ಎದ್ದು ಕುಳಿತ ಕ್ಷಣ ಮತ್ತೆ ಹಿಂತಿರುಗಿ ನೋಡಿದ ಕ್ಷಣ ಕೌರವ ಕೂಡ ಕಾಣಿಸ್ತಾನೆ. ಹರಹರ ಅಂದ್ರೆ ಎಂಥ ಸಂದರ್ಭ ಬಂದೊದಗಿದೆ, ಓ ನೀವಿಬ್ರು ಅಂದ್ರೆ ಒಂದಾಗಿ ಬಂದಿರೋದು ಬಹಳ ಆಶ್ಚರ್ಯದ ಸಂಗತಿಯಾಗಿ ನನ್ಗಿಂದು ಕಾಣಿಸ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಮುಂದೆ ಮೂರು ಪದ್ಯಗಳು ನನಗೆ ಇಟ್ಟಿದ್ದಾರೆ, ಮತ್ತೆ ಯಾರೋ ಈಗ ಈ ಪದ್ಯವನ್ನ ಹೇಳ್ಬೇಕು ಅಂತ ಯಾರೋ ಹಲೋ ಅಂದ್ರು, ಅವರಿಗೂ ಸಹ ಸಾಂಗತ್ಯ ರೂಪಕದಲ್ಲಿ 29 ಮತ್ತು 30ನೇ ಪದ್ಯಗಳು ಅವಕಾಶಗಳು ಮುಕ್ತವಾಗಿರ್ತದೆ. ಅಲ್ಲಿಯ ತನಕ ಈಗ ನಾನು ಎರಡು ಪದ್ಯಗಳಂತ ಮೂರು ಪದ್ಯಗಳು ಹೇಳುವ ತನಕ ನೀವು ಅಲ್ಲಿ ಪದ್ಯಗಳನ್ನು ಅಭ್ಯಾಸ ಮಾಡಬಹುದು. ಆದಿತ್ಯವರು ಹೇಳುವಾಗ ಯಾರಾದ್ರೂ ಯಾರೋ ಹಲೋ ಅಂದ್ರು ಹೇಳಬೇಕು ಅಂತ, ಅವರು ನೋಡಿ 29, 30 ಮತ್ತು 31 ಮೂರು ಪದ್ಯಗಳು ಮುಕ್ತ ಅವಕಾಶಗಳಿದೆ, ಯಾರಾದ್ರೂ ಪ್ರಯತ್ನಗಳನ್ನ ಮಾಡಬಹುದು. ನಾನು ಈಗ ನೂತನವಿದು ನಮ್ಮ ಹಿರಿಯ ಭಾವ ಈ ಒಂದು ಪದ್ಯವನ್ನು ಹೇಳ್ತೇನೆ. ಸರಿ. ನೂತನ ವಿದು ನಮ್ಮ ಹಿರಿಯ ಬಾವಯ್ಯ ನೀವೈ ತಂದು ದಪರೂಪ ಸ್ವಾರಿ ಸಾತಿಶಯದೋಳಿರ್ದ ಪರ ನಿಮ್ಮವರು ಪಾಂಡು ಜಾತಾರೋಳ್ ನಿಮಗಾಯ್ತೆ ಕರುಣಾ. ಪಾಂಡು ಜಾತರೋಳ್ ನಿಮಗಾಯ್ತೆ ಕರುಣ. ಸರಿ ಸರ್. ಜಾತರೋಳು ಇಲ್ಲ, ಜಾತರೋಳ್ ನಿಮಗಾಯ್ತೆ. ಅದು ಮುಂದಿಂದು ಹೇಳಿಬಿಡ್ತೆ, ಯಾಕಂದ್ರೆ ಮತ್ತೊಂದೇ ಸಲ ನೀವು ಹೇಳಿ. ನಿಮಗೆ ಏಕತಾಳದಲ್ಲಾಗಿದೆಯಾ ಇದು ಪಾಠ? ಹೌದು, ಕೆಲವೊಂದು ಏಕತಾಳದಲ್ಲಾಗಿದೆ ಸರ್. ಹಾಗೆ ಏಕತಾಳದಲ್ಲಿ ಹೇಳಿ ತೊಂದ್ರೆ. ಅಡವಿ ಗಟ್ಟಿದರೇನು ಸಹಜಾತರಿವರೆಂಬ ಸಹಜಾತರಿವರೆಂಬ ಒಡಲೂರಿ ತಡಗುವುದೇ
ಕಾಡು ಹೀತದಲ್ಲಿ ನೀವನ್ಯೋನ್ಯರದರೆ ಕಾಡು ಹೀತದಲ್ಲಿ ನೀವನ್ಯೋನ್ಯರದರೆ ಬಲು ಬೆಡ್ಡಗೂ ಬಲು ಬೇಡಗೂ ರಂಜಿಬೂದು ರಾಜಗಲಿ ಬಲು ಬೇಡಗೂ ರಂಜಿಬೂದು ತಪ್ಪಿತ್ತು ಮುಕ್ತಾಯ ಗೊಂದಲ ಕೋರಿತಾಳದ್ದು ರಾಜ್ಯದಲ್ಲಿ ಅದು ನೀವು ಅಭ್ಯಾಸ ಮಾಡ್ಬೇಕಾದ್ರೆ ಆ ಹ್ರಸ್ವ ದೀರ್ಘ ಅದೇ ತರ ಮಾಡಿ ಹಾಡು ಹೇಳ್ಬೇಕಾದ್ರೆ ನೀವ್ ಹೇಳಿದ್ ಸಹಜ ರಾಜ್ಯದಲ್ಲಿ ಅಂತಾನೆ ರಾಗ ಆದ್ರೆ ಹೀಗೆ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಮುಕ್ತ ಎಲ್ಲ ಕರೆಕ್ಟ್ ಸರಿಯಾಗಿ ಸಿಗ್ತದೆ ಬಲು ಬೇಡ ಗೋ ರಂಜಿ ರಾಜ್ಯದಲ್ಲಿ ಸರಿ ಸರ್ ಅದು ಇನ್ನೊಂದ್ ಪದ್ಯ ಕೊಟ್ಟಿದ್ದಾರೆ ಅದು ಸ್ವಲ್ಪ ಜೋರಿನ ಪದ್ಯ ಚೆನ್ನಾಯ್ತು ನೀವು ಬಂದ ಕಾರ್ಯವೇ ನೆನಪೇಳ್ದ ದುರ್ನೀತಿವಂತನ ಕ್ಷಣದಿ ತಿನ್ನು ಮಯ ಕೇಳು ಯಾದವರು ಕೌರವರಲ್ಲಿ ಭಿನ್ನ ಭೇದಗಳುಂಟೇನಯ್ಯ ಭಿನ್ನ ಭೇದಗಳುಂಟೇನಯ್ಯ ದಿನ್ನ ತಗ ದಿನ್ನ ತೈತ ದಿನ ತಿನ್ನದಿ ಹೇಳ್ಬೋದಾ ಇಲ್ಲ ಸರ್ ಕಷ್ಟ ಯಾರಾದ್ರೂ ಹೇಳ್ಬೋದಾ ಅರ್ಥನ ಈ ಮೂರು ಪದ್ಯಕ್ಕೆ ನೋಡಿ ಯಾರಾದ್ರೂ ಪದ್ಯಗಳನ್ನ ಹೇಳುವುದಿದ್ರೆ ಹೇಳಿ ನೂತನವಿದು ನಮ್ಮ ಹಿರಿಯ ಭಾವಯ್ಯ ಹಿರಿಯ ಭಾವಯ್ಯ ಅಂದ್ರೆ ಆತ ಕೃಷ್ಣ ಹೇಳುವುದು ಹಿರಿಯ ಭಾವಯ್ಯ ಅಂದ್ರೆ ದುರ್ಯೋಧನನಿಗೆ ಯಾರಾದ್ರೂ ಪ್ರಯತ್ನ ಮಾಡ್ತೀರಾ ಒಟ್ಟು 14 ಜನ ಇದ್ದೇವೆ ನಾವು ಯಾರಾದ್ರೂ ಪ್ರಯತ್ನಗಳನ್ನ ಮಾಡೋದಿದ್ರೆ ಮಾಡಬಹುದು ಮುಂದಿನ ತಯಾರಿಯಲ್ಲಿ ನಮ್ಗೆ ಚಂದ್ರಾಚಾರ್ಯ ಬೆಂಗಳೂರು ಅವರು ಮಾರವಿ ಏಕತಾಳದ ತಯಾರಿಯಲ್ಲಿ ಅವರು ಇರಬೇಕು ಮಾರವಿ ಏಕತಾಳದ ಪದ್ಯಗಳಿಗೆ ತಯಾರಿಯಲ್ಲಿ ಅವರು ಇರಬೇಕಾಗ್ತದೆ ನೂತನವಿದು ನಮ್ಮ ಹಿರಿಯ ಭಾವಯ್ಯ ನೀವೈತಂದು ಅಪರೂಪ ಸ್ವಾರಿ ಅಂದ್ರೆ ಈಗ ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ ನೀನು ಇಲ್ಲಿ ಬಂದಿದ್ದು ಅಪರೂಪ ಸ್ವಾರಿ ಅಂದ್ರೆ ಸ್ವಾರಿ ಅಂದ್ರೆ ಸವಾರಿ ಎನ್ನುವ ಒಂದು ಹೃಸ್ವ ಪದ್ಯ ಸವಾರಿ ಅಂದ್ರೆ ಬಂದಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಸವಾರಿ ಬಂತು ಅಂತ ಹೇಳ್ತಾರಲ್ಲ ಹಾಗೆ ಅದು ಸವಾರಿ ಹೋಗಿ ಸ್ವಾರಿ ಆಗಿದೆ ಸೊ ಅಂದ್ರೆ ಅದು ರೂಢಿಯಲ್ಲಿ ಇರುವಂತ ಒಂದು ಶಬ್ದ ಅದು ಲೋಪ ಅಂತ ಹೇಳುವುದಲ್ಲ ಸವಾರಿ ಬದಲಿಗೆ ಸ್ವಾರಿ ಅಂತ ಸ್ವಾರಿ ನೀ ಐತಂದದ ಇಲ್ಲಿಗೆ ನೀವೈತಂದದ ಅಪರೂಪ ಸ್ವಾರಿ ಅವನಿಗೆ ಮಾತ್ರ ಹೇಳ್ತಾ ಇರ್ತಾನೆ ಸಾತಿಶಯದೋಳಿರ್ದಪ್ಪರೆ ನಿಮ್ಮವರು ಪಾಂಡು ಜಾತರವಳು ನಿಮಗಾಯ್ತೆ ಕರುಣ ಸಾತಿಶಯದೊಳಗೆ ಇರ್ತಪ್ಪ ನಿಮ್ಮವರೆಲ್ಲ ಅತಿಶಯದೊಳಗಿರ್ತ ಸ್ವಲ್ಪ ಏರ್ಕೊಂಡೇ ಇರೋದಲ್ಲ ಅವರು ಅತಿಶಯ ಯಾವುದು ನಾರ್ಮಲ್ ಅಲ್ಲ ಅಂತ ಅತಿಶಯದೊಳಗೆ ಇರ್ಪವರೇ ನಿಮ್ಮವರು ಪಾಂಡು ಜಾತರವಳು ನಿಮಗಾಯ್ತೆ ಕರುಣ ಇವರು ಪಾಂಡವರ ಮೇಲೆ ನಿಮ್ಗೆ ಕರುಣ ಆಯ್ತೆ ಈಗ ಅಂತ ಒಂದು ತರ ವ್ಯಂಗ್ಯವಾಗಿ ಕೇಳ್ತಾನೆ ಕೃಷ್ಣ ಅಡವಿಗಟ್ಟಿದರೇನು ಸಹಜಾತರಿವರೆಂಬ ಒಡಲುರಿ ತಾನಡಗುವುದೇ ನೀವು ಕಾಡಿಗಟ್ಟಿದ್ರಿ ಅವ್ರನ್ನ ಆದ್ರೂ ಸಹಜಾತರು ನಿಮ್ಮ ಸಹೋದರ ಎಂಬ ಒಡಲುರಿ ಸಹೋದರನ ಎಂಬ ಒಡಲುರಿ ತಾನಡಗುವುದೆ ಅಂದ್ರೆ ಒಡಲುರಿ ಅಂತಂದ್ರೆ ಇಲ್ಲಿ ಹೊಟ್ಟೆ ಕಿಚ್ಚು ಅಂತಲ್ಲ ಏನು ಹೇಳ್ತಾರೆ ಕರುಳು ಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಹಾಗೆ ಅಡವಿಗಟ್ಟಿ ನೀವು ಕಾಡಿ ಕಳಿಸಿದ್ರು ಸಹಜಾತರೆಂಬ ಒಡಲುರಿ ತಾನಡಗುವುದೆ ಸಹಜಾತರೆಂಬ ನಿಮ್ಗೆ ಒಂದು ಆ ಒಂದು ಭಾವನೆ ಏನು ಕಳೆದುಕೊಂಡು ಹೋಗುವುದಿಲ್ಲ ಅಡಿಗೆ ಹೋಗುವುದಿಲ್ಲ ಕೊಡು ಹಿತದಲ್ಲಿ ನೀವು ಅನ್ಯೋನ್ಯರಾದರೆ ಬಲು ಬೆಡಗು ರಂಜಿಪ್ಪುದು ರಾಜ್ಯದಲ್ಲಿ ಇದೇ ರೀತಿ ಹಿತದಲ್ಲಿ ನೀವು ಅನ್ಯೋನ್ಯವಾಗಿ ಬಾಳಿದರೆ ನಿಮ್ಮ ರಾಜ್ಯದಲ್ಲಿ ಬಲು ಬೆಡಗು ರಂಜಿಪ್ಪುದು ನಿಮ್ಮ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ಬೆಡಗು ರಂಜಿಪ್ಪುದು ಅಂದ್ರೆ ಏನು ಉನ್ನತ ಅಂದ್ರೆ ಉತ್ತಮ ರೀತಿಯಲ್ಲಿ ನೀವು ರಾಜ್ಯಪಾಲ ಮಾಡಬಹುದು ಅಂತ ನೀವಿಬ್ರು ಒಂದಾದ್ರೆ ಅಂದ್ರೆ ಪಾಂಡವರು ಕೌರವರು ಒಂದಾದ್ರೆ ಅಂತ ಕೃಷ್ಣ ಹೇಳುದು ಇಷ್ಟ ಹೇಳಿದಾದ್ಮೇಲೆ ಮತ್ತೆ ಕೇಳ್ತಾನೆ ಚೆನ್ನಾಯ್ತು ನೀವು ಬಂದ ಕಾರ್ಯವೇನೇನೆ ಹೇಳ್ದ
ಹೌದು, ಒಳ್ಳೇದಾಯ್ತು ನೀವು ಬಂದಿದ್ದೀಗ. ಏನು ಬಂದ್ರಿ ನೀವು? ಬಂದ ಕಾರ್ಯವೇನೆನೆಪೇಳ್ದ, ಕಾರ್ಯವೇನ್ ಏನೇಪೇಳ್ದ ಅಂದ್ರೆ ಇದು ಈ ಕಾರ್ಯವೇನೆನೆಪೇಳ್ದ ಎಂಬ ಒಂದು ಶಬ್ದ ನಮ್ಮ ಯಕ್ಷಗಾನ ಸಾಹಿತ್ಯ. ನೀವೇ ಕಾರ್ಯವೇನ್ ಎನೆ, ಕಾರ್ಯವೇನೆಂದು ಪೇಳ್ದ. ಕಾರ್ಯವೇನ್ ಎನೆ ಅಂದ್ರೆ ಇಲ್ಲಿ ಎರಡು ಅರ್ಥ. ಕಾರ್ಯವೇನ್ ಎನೆ, ಕಾರ್ಯ ಬಂದ ಕಾರ್ಯವೇನು ಎಂದು ಎನ್ನಲು ಪೇಳ್ದ. ಪೇಳ್ದ ಎನ್ನುವುದು ನೆಕ್ಸ್ಟ್ ಮುಂದಿನ ಮುಂದೆ ಯಾರಿಗೆ ಅವನು ಕೇಳ್ತಾ ಇರ್ತಾನೋ ಅವನು ಹೇಳೋದಂತ. ಕಾರ್ಯವೇನೆನೆ ಏನೇನೆ ಏನೇನೆ ಅಂದ್ರೆ ಕೇಳಿದ ಅಂತ. ಪೇಳ್ದ ಅಂದ್ರೆ ಯಾರಿಗೆ ಕೇಳಿರ್ತಾನೋ ಅವನು ಹೇಳ್ದ. ಇಲ್ಲಿ ಚೆನ್ನಾಯ್ತು ನೀವು ಬಂದ ಕಾರ್ಯವೇನೇನೆ, ಇಷ್ಟು ಕೃಷ್ಣಂದು. ಪೇಳ್ದ ಪೇಳ್ದ ಯಾರ್ದು? ದುರ್ಯೋಧನ. ಪೇಳ್ದ ದುರ್ನೀತಿವಂತನ ಕ್ಷಣದಿ, ಕವಿ ಹೇಳ್ತಾನೆ ದುರ್ನೀತಿವಂತ ಅಂತ ಅವನಿಗೆ, ಅವನನ್ನ ಅಡ್ರೆಸ್ ಮಾಡೋದು ಹಾಗೆ. ದುರ್ನೀತಿವಂತನ ಕ್ಷಣದಿ ಪೇಳ್ದ. ಅವಾಗ ಕೌರವ ಹೇಳ್ತಾನಂತೆ ಏನಂದ್ರೆ, ಚಿನ್ಮಯ ಕೇಳು ಯಾದವರು ಕೌರವಲ್ ಭಿನ್ನ ಭೇದಗಳುಂಟೇನಯ್ಯ. ಇದು ಈಗ ಇವನು ಪಾಂಡವರ ಸುದ್ದಿ ಮಾತಾಡೋದಿಲ್ಲ. ಈಗ ಯಾದವರು ಅಂದ್ರೆ ಈಗ ಕೃಷ್ಣ ಬಲರಾಮರು ಮತ್ತು ಅವರ ಸೈನ್ಯ ಅಥವಾ ಅವರ ರಾಜ್ಯದವರು ಮತ್ತೆ ಕೌರವರು. ನಾವು ಕೌರವರು, ನಮ್ಮಲ್ಲಿ ಏನು ಭೇದಗಳುಂಟೇನಯ್ಯ, ಏನಾದ್ರೂ ಭೇದಗಳು ಉಂಟೆ? ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ? ನಾವು ಬಂದಿದ್ದು ಭಾರಿ ಅಪರೂಪ. ನಾವು ಇಲ್ಲಿಗೆ ಬರ್ದು ಸಾರಿದು ಅಪರೂಪವೇನೆ? ಯಾಕಿಷ್ಟು ಯಾವತ್ತು ನಾವು ಬರದೇ ಇದ್ದವ್ರ ತರ ನೀನು ನಮ್ಮನ್ನು ಉಪಚಾರ ಮಾಡೋ ತರ ಕೇಳ್ತಾ ಇದ್ಯ? ನಾವು ಇಲ್ಲಿಗೆ ಬಂದಿದ್ದು ಅಪರೂಪ. ನಾವು ಯಾವ ಸಾಧಾರಣ ಬರ್ತಾ ಇರ್ತೇವಲ್ಲ, ಯಾವತ್ತು ಬರದೇ ಇದ್ದವ್ರ ತರ ನೀನ್ ಯಾಕೆ ಉಪಚಾರ ಮಾಡ್ತಾ ಇದ್ದೀಯ ಅಂತ ಅವನಿಗೆ ತಿರುಗಿ ಪ್ರಶ್ನೆ ಕೇಳ್ತಾನೆ. ಯಾರು? ದುರ್ಯೋಧನ. ಮುಂದೆ ಶೌರ್ಯ ಕೇಳು. ನೋಡಿ, ಯಾರಾದ್ರೂ ಎರಡು ಪದ್ಯಗಳು ಮುಕ್ತಾವಕಾಶಕ್ಕಿದೆ. ಶೌರಿ ಕೇಳ್ ದಾಯಾದ್ಯ ವಿಷಯದೊಳ್ ಪಾಂಡು ಕುಮಾರರು ಮತ್ತು ಯಾರಿಗೆಷ್ಟು ಉಪಚಾರ ನೀ ಮಾಡ್ಪೆ, ಹಾ ಯಾರಿಗೆಷ್ಟು ಉಪಚಾರ ನೀ ಮಾಡ್ಪೆ ನಾವಿತ್ತ ಮತ್ತು ಇಳಗಾಗಿ ಪಾರ್ಥಿವ ಪಂಚಗೋಸಿಗ ಬಿಂದು ಅಥವಾ ನಿಂದು, ಇವೆರಡು ಪದ್ಯಗಳು ಮುಕ್ತ ಅವಕಾಶಗಳಿದೆ. ಯಾರಾದ್ರೂ ಓದ್ಬಹುದಾ? ಹಾಡ್ಲಿಕ್ಕೆ ಆಗದೇ ಇದ್ರು, ಸಂಗತಿ ರೂಪಕ್ಕೆ ಆಗದೇ ಇದ್ರು ಓದ್ಬಹುದಾ? ಪ್ರಯತ್ನವನ್ನು ಮಾಡಿ. 14 ಜನ ಇದ್ದೀರಿ. ನೋಡಿ, ಅಕ್ಷಯ ಆಚಾರ್ ಅಂತ ಇದ್ದಾರೆ ಒಬ್ರು ನೂಜಾಡಿಯವರು, ದುಷ್ಯಂತ್ ಕೈಕಂಬ, ದುಷ್ಯಂತ್ ಆಚಾರ್ಯ ಅಂತ ಇದ್ದಾರೆ. ಖಾಲಿ ಓದ್ಬೇಕಾ? ಓದಿ ಸರ್, ತೊಂದ್ರೆ ಇಲ್ಲ. ಓದಿದ್ರು ಚಂದ, ತೊಂದ್ರೆ ಇಲ್ಲ. ಶೌರಿ ಕೇಳ್ ದಾಯಾದ್ಯ ವಿಷಯದೋಳ್ ಪಾಂಡು ಕುಮಾರರು, ನಾವು ನಮ್ಮೊಳಗೆ ಇಳೆಗಾಗಿ ಪಾರ್ಥಿವ ಪಂಥ ಕೋಸುಗ ನಿಂದು ಕಲಹ ಗೈವೆ. ಓದಿ ಸರ್ ಒಂಚೂರು. ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ ನಾವಿತ್ತ, ಅದು ಒಂದ್ ಪದ್ಯ. ಅಲ್ಲಿಂದ ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ ನಾವಿತ್ತ, ಸರಿದುದ ಪರೂಪವೇನೈ. ಸಾರಿದುದಪರೂಪವೇನೈ. ಶೌರಿ ಕೇಳ್ ದಾಯಾದ್ಯ ವಿಷಯದೊಳ್ ಪಾಂಡು ಕುಮಾರರು, ನಾವು ನಮ್ಮೊಳಗೆ ಇಳೆಗಾಗಿ ಪಾರ್ಥಿವ ಪಂಥ ಕೋಸುಗ ನಿಂದು ಕಲಹಗೈವೆವು ಭೂ ದೇವತೆಯು. ಬಳಿಕಾರ ಕೈ ಸೇರುವಳೋ ನೀನೇ ಬಲ್ಲೆ, ನೀ ಬಲವಾಗ ಬೇಕು ಭಯರಿಗೆ. ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ ನಾವಿತ್ತ, ಸಾರಿದುದ ಅಪರೂಪವೇನೈ. ಯಾರಿಗಿಷ್ಟು ಉಪಚಾರ ಮಾಡ್ತಾ ಇದೀಯಾ? ನಾವಿಲ್ಲಿ ಬರುದು ಏನು ಅಪರೂಪವ? ನೀವು ಇಲ್ಲಿ ಶೌರಿ ನೇರವಾಗಿ ಹೇಳ್ತಾನೆ, ಶೌರಿ ಕೇಳ್. ಶೌರಿ ಅಂದ್ರೆ ಕೃಷ್ಣನಿಗೆ. ಕೃಷ್ಣ ಕೇಳು ದಾಯಾದ್ಯ ವಿಷಯದೊಳು ಪಾಂಡು ಕುಮಾರರು, ನಾವು ನಮ್ಮೊಳಗೆ. ನಮ್ಮಿಬ್ರೊಳಗೆ ದಾಯಾದ್ಯ ವಿಷಯ ಏನಿದೆ? ಪಾಂಡು ಕುಮಾರರು ಮತ್ತು ನಾವು ನಮ್ಮೊಳಗೆ. ಇಳೆಗಾಗಿ ಪಾರ್ಥಿವ ಪಂಥ ಕೋಸುಗ ಅಂದ್ರೆ ಭೂಮಿಗಾಗಿ. ಪಾರ್ಥಿವ ಪಂಥ ಅಂತಂದ್ರೆ ಅದು ಯುದ್ಧದ ಮುಖೇನದಲ್ಲಿ ಜಯಿಸ್ಕೊಳ್ಳೋದು ಅಂತ. ಅದು ಪಾರ್ಥಿವ ಅಂತಂದ್ರೆ ಕ್ಷತ್ರಿಯ ಪಂಥದ ಅಂತಾನು ಹೇಳ್ಬೋದು. ಪಾರ್ಥಿವ ಪಂಥಕ್ಕೋಸುಗ ಇಂದು ಕಲಹಗೈಯುವೆವು, ಕಲಹ ಗೈವೆವು. ಈ ದಿವಸ ನಾವು ಕಲಹ ಯುದ್ಧ ಮಾಡ್ತೇವೆ. ಭೂದೇವತಿಯ ಬಳಿಕಾರ ಕೈ ಸೇರುವಳು, ಶೇರ್ ಮಾಡಿ ಅದು ಸ್ಕ್ರೀನ್ ಶೇರ್ ಹೋಯ್ತು.
ಸ್ಕ್ರೀನ್ ಒಂದು ಸ್ವಲ್ಪ ಶೇರ್ ಮಾಡಿ ಸತೀಶ್ ರೇ. ಮೋಸ್ಟ್ಲಿ ಅವರು ಇವ್ರು ಮಾಡ್ತಾ ಇದ್ರು ಯಾರು ನಮ್ಮ ಆದಿತ್ಯ ಅವರು ಮೋಸ್ಟ್ ಡಿಸ್ಕಂಟ್ ಆಯ್ತು. ಒಂದ್ ನಿಮಿಷ ನಾನು ಎಲ್ಲಿದೆ ಅಂತ ನೋಡ್ಬೇಕು ಫೋಲ್ಡರ್. ಓಕೆ ಓಕೆ ಕೃಷ್ಣ ಸಂಧಾನ. ಓಕೆ ಓಕೆ ಇಲ್ಲ ಒಂದು ಪೇಜ್ ಹಿಂದಕ್ಕೆ ತಗೊಳ್ಳಿ ಸರ್ ಇದರ ಹಿಂದಿನ ಪುಟ. ಕೆಳಗೆ. ಓಕೆ ಸರ್ ಥ್ಯಾಂಕ್ ಯು. ಸರ್ ಇಳೆಗಾಗಿ ಪಾರ್ಥಿವ ಪಂಥ ಕೋಸುಗ ನಿಂದು ಪಾರ್ಥಿವ ಇಂದು ಕಲಹಗೈವೆವು ಅಂದ್ರೆ ನಾವು ಕಾಳಗ ಮಾಡ್ತೇವೆ ಯುದ್ಧ ಮಾಡ್ತೇವೆ. ಭೂದೇವತೆಯು ಬಳಿಕಾರ ಕೈ ಸೇರುವಳೋ ನೀನೇ ಬಲ್ಲೆ. ಆನಂತರ ಭೂದೇವತೆ ಯಾರ ಕೈ ಸೇರ್ತಾಳೆ ಎಂಬುದು ನೀನೇ ಬಲ್ಲೆ. ನೀ ಬಲವಾಗಬೇಕು ಉಭಯರಿಗೆ, ನೀನು ಉಭಯರಿಗೂ ಬಲವಾಗಬೇಕು, ನೀನು ಉಭಯರಿಗೂ ಸಹಾಯ ಮಾಡಬೇಕು ಅಂತ ದುರ್ಯೋಧನ ಕೇಳ್ತಾನೆ ಕೃಷ್ಣನಲ್ಲಿ ನೇರವಾಗಿ ಕೇಳ್ತಾನೆ. ಹಾ ಸರ್ ಆ ಮುಂದಿನ ಪದ್ಯವನ್ನು ಚಂದ್ರಾಚಾರ್ಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಗೋವಿಂದು ನಿಜ ಸೋದ ಧರಣಿ ಗೋಸುಗ ನೀನು ನಿಜ ಸೋದರರು ಅಳಚುವಿರೇಕೆ ಧರಣಿ ಗೋಸುಗ ನೀವು ನಿಜ ಸೋದರರು ಅಳಚುವಿರೇಕೆ ಭೂಮಿಯು ಸ್ಥಿರವದ ಭೂಮಿಯು ಸ್ಥಿರವದಾರಿಗೆ ನೀವು ಪಾಂಡವರ ಯರ ಕವಿರೆ ನಾವು ನೀವು ಪಾಂಡವರ ಯರ ಕವಿರೆ ನಾವು ಹರುಷ ಗೊಂಬೆವು ನಾವು ಹರುಷ ಗೊಂಬೆವು ಸರ್ವಥ ಸಂಗರವು ಎಡೈ ನಿನಗೆ ಸಾರಿದೆ ಸರ್ವಥ ಸಂಗರವು ಎಡೈ ನಿನಗೆ ಸಾರಿದೆ ಮರಳಿ ಹರಿಹಂಚಾದರೆಂಬ ಅಪಕೀರ್ತಿ ಮರಳಿ ಹರಿಹಂಚಾದರೆಂಬ ಅಪಕೀರ್ತಿ ಬಹುದೆಂದ ಅರ್ಥ ಹೇಳ್ಬೋದಾ? ಹಾ ಇಲ್ಲಿ ಕೃಷ್ಣ ಇದು ಹೇಳ್ತಾನೆ ಅಂದ್ರೆ ಈ ರಾಜ್ಯಕ್ಕೋಸ್ಕರ ಇಲ್ಲಿ ಪಾಂಡವರಿಗೆ ಮತ್ತೆ ಕೃಷ್ಣ ಅವರಿಗೆ ಒಂದು ಉಪದೇಶ ಮಾಡ್ತಾನೆ ಇಲ್ಲಿ. ಯಾಕೆ ನೀವು ಈ ರಾಜ್ಯಕ್ಕೋಸ್ಕರ ಈ ಸಹೋದರರು ಯಾಕೆ ಕಚ್ಚಾಡ್ತಾ ಇರ್ತೀರಾ? ಈ ಭೂಮಿ ಅನ್ನೋದು ಸ್ಥಿರವಲ್ಲ, ಇದು ಶಾಶ್ವತ ಅಲ್ಲ. ಒಂದು ವೇಳೆ ನೀವು ಪಾಂಡವರ ಎರಕರೆ ಅಂದ್ರೆ ಹತ್ತಿರವಾಗಿದ್ರೆ ಪಾಂಡವರ ಜೊತೆಗೆ ಸಹೋದರರಾಗಿ ಬಾಳಿದ್ರೆ ನಾವು ಅದನ್ನ ನಮಗೆ ಸಂತೋಷ ಅಂತ ಹರ್ಷ ಬೆಂಬೆಗು ಈ ಈ ಕದನ ಈ ಈ ಸಂಗರ ಬೇಡ ಅಂತ ನಿಮ್ಗೆ ನಾನು ಸಾರಿ ಸಾರಿ ಹೇಳ್ತೇನೆ. ಮುಂದೆ ಈ ಕದನ ಮಾಡಿ ಅಥವಾ ಯುದ್ಧ ಮಾಡಿ ಈ ಭೂಮಿ ಹರಿದು ಹಂಚಾಗು ಆಯ್ತು ಅಂತ ಅಪಕೀರ್ತಿಗೆ ನೀವು ಅದನ್ನ ಆಸ್ಪದ ಕೊಡ್ಬೇಡಿ ಅಂತ ಇಲ್ಲಿ ಕೃಷ್ಣನ ಉಪದೇಶ ಮಾಡ್ತಾನೆ.
ಮುಂದಿನ ಪದ್ಯ ಮಾರವಿಯೇಕ. ಮಾರವಿಯೇಕ ಮುನು ಮಾರವಿಯೇಕ 32, 33, 34 ಈ ಮೂರು ಪದ್ಯಗಳು ಚಂದ್ರಾಚಾರ್ಯವರಿಗೆ ಕೊಟ್ಟಿದ್ದಾರೆ. ಹರಿನಿಂದಲು ಧರ್ಮ ಶ್ರವಣವ ಕೇಳರೆ ಬಂದಿವೇನೈ, ಕೇಳರೆ ಬಂದಿವೇನೈ, ನೆರೆ ಪಾತಿವ ಬಂದದಿ ತಾದಿವೆ ಈವರ ಪಕ್ಷಕ್ಕೆ ನೀನೋ. ಮುಂದಿನ ಪದ್ಯ ಹೇಳ್ತೀನಿ. ಹೇಳಿ. ಬಲವಾಗೆನುವರೆ ಬಂದಿವೆ ಎನ್ನಲ ಜಲಜಾಕ್ಷನು ನಗುತ್ತ, ಬಲವಾಗೆನುವರೆ ಬಂದಿವೆ ಎನ್ನಲ ಜಲಜಾಕ್ಷನು ನಗುತ್ತ, ಜಲಜಾಕ್ಷನು ನಗುತ್ತ ಪಲು ಗುಣ ನಿನ್ನಯ ಮತವೇನೇ ಕುಂತದಿ, ಪಲು ಗುಣ ನಿನ್ನಯ ಮತವೇನೇ ಕೈಗಳ ಮುಗಿದುರೆ ನುಡಿದ ಇನ್ನೊಂದು ಇತ್ತಲ್ಲ ಚಂದ್ರಾಚಾರ್ಯ, ಅದೊಂದು ಹೇಳಿಬಿಡಿ, ಯಾಕಂದ್ರೆ ಒಟ್ಟಿಗೆ ಅರ್ಥ ಹೇಳಲಿಕ್ಕೆ ಅವರಿಗೆ ಸರಿ ಆಗತ್ತೆ. ನಮ್ಮಯ ಮತ ಕೇಳ ನನ್ನ ಮತವಿದೋ, ನಮ್ಮಯ ಮತ ಕೇಳ ನನ್ನ ಮತವಿದು ಸಮ್ಮತ ಉಭಯರಿಗೂ, ಮತವದು ಸಮ್ಮತ ಉಭಯರಿಗೂ, ನಿಮ್ಮನು ನಯವೇ ನಿಜವು ಸ್ವತಂತ್ರಗಳೆಮ್ಮೊಳಗಿಲ್ಲೆ ನಲು, ನಿಮ್ಮನು ನಯವೇ ನಿಜವು ಸ್ವತಂತ್ರಗಳೆಮ್ಮೊಳಗಿಲ್ಲೆ ನಲು. ಗುರುಗಳ ಇದಕ್ಕೆ ಮೂರು ಪದ್ಯಗಳು 32, 33, 34 ಅರ್ಥ ಹೇಳ್ಬೋದಾ ಯಾರಾದ್ರು? ಅರ್ಥ ನೋಡಿ, ಯಾರಾದ್ರೂ ಅರ್ಥ ಹೇಳಲಿಕ್ಕೆ ಸಾಧ್ಯತೆ ಇದ್ದವರು ಪ್ರಯತ್ನಗಳನ್ನ ಪ್ರಯತ್ನ ಮಾಡಿ, ನೇರವಾಗಿ ಉಂಟು, ಅದೇನು ತಪ್ಪಾದ್ರೂ ತೊಂದರೆ ಇಲ್ಲ, ನಮ್ಗೆ ಪೂರ್ತಿ ಏನ್ ಬರೋದಿಲ್ಲ. ಹಾಗೆ 35, 36 ಪದ್ಯಗಳಿಗೆ ಗಾಯತ್ರಿ ಪ್ರಸಾದ್ ಅವರು ತಯಾರಿಯಲ್ಲಿ ಇರ್ಬೇಕಂತ ಕೇಳಿಕೊಳ್ತಿದ್ದೇನೆ. ಯಾರಾದ್ರೂ ನೋಡಿ, ಈ ಮೂರು ಪದ್ಯ ಹರಿ ನಿನ್ನೋಳು ಬಲವಾಗೆನ್ನುವರೆ ನಮ್ಮಯ್ಯ ಮತ ಕೇಳಣ್ಣನ ಮತವದು, ಈ ಮೂರು ಪದ್ಯಗಳಿಗೆ ನಿಮ್ಗೆ ತಿಳಿದಷ್ಟು ಅರ್ಥಗಳನ್ನ ಹೇಳಿದ್ರೆ ಸರಿ ತಪ್ಪುಗಳನ್ನ ಅಮೃತ್ ದೇವ್ ಸರ್ ಹೇಳ್ತಾರೆ. ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಕೇವಲ ಕೇಳುಗರಾಗದೆ ತಾವು ಹೇಳುಗರಾಗಬೇಕು ಅಂತ ನಮ್ಮ ಆಶಯ, ಅದಕ್ಕೊಂದು ಚಿಕ್ಕ ಪ್ರಯತ್ನ. ಕೃಷ್ಣ ಹೇಳಿದ ಈಗ ಒಂದು ಏನು ಒಂದು ಮಾತು ಹೇಳ್ತಾನೆ, ಯಾಕೆ ನೀವು ಹರಿಹಂಚಾಗಿ ನಿಜ ಸಹೋದರರು ಯುದ್ಧ ಮಾಡ್ತೀರಿ, ಒಟ್ಟಿಗೆ ಎರಕವಾಗಿದ್ರೆ ಒಟ್ಟಿಗೆ ಇದ್ರೆ ಪರುಷ ಗೊಂಬೆವು ನಾವು, ನಾವು ಅಂದ್ರೆ ಎಲ್ಲರೂ ಬಂತದ್ರಲ್ಲಿ, ಇಡೀ ಜಗತ್ತೇ ಹರ್ಷ ಒಂದು ಇರ್ತದೆ ನೀವಿಬ್ರು ಒಟ್ಟಾಗಿದ್ರೆ ಅಂತ ಒಂದು ಬುದ್ಧಿ ಮಾತನ್ನ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಹರಿ ನಿನ್ನೊಳು ಧರ್ಮಶ್ರವಣ, ನಿನ್ನತ್ರ ಧರ್ಮಶ್ರವಣ ಹರಿಕತೆ ಅಂತ, ಧರ್ಮಶ್ರವಣ ಕೇಳುವರೆ ಬಂದಿಹವೇನೆ, ನಾವು ನಿನ್ನತ್ರ ಧರ್ಮಶ್ರವಣ ಕೇಳಲಿಕ್ಕೆ ಬಂದಿದ್ದೇವೆ, ಬಂದಿಹವೇನೈ ಕ್ವಶನ್, ಅದು ಪ್ರಶ್ನೆ, ನಿನ್ನತ್ರ ನಾವು ಧರ್ಮಶ್ರವಣವನ್ನು ಕೇಳಕ್ಕೆ ಬಂದಿದ್ದೇವ ಇಲ್ಲಿ, ನೆರೆ ಪಾರ್ಥಿವ ಪಂಥದಿ ಕಾದುವೆವು ಈರುವರ ಪಕ್ಷಕ್ಕೆ ನೀನು, ಬಲವಾಗೆನುವರೆ ಬಂದಿಹೇವೆನಲ್ಲ, ಅಲ್ಲಿವರೆಗೆ ಬರ್ತದೆ ಅದು ಅರ್ಥ, ಪಾರ್ಥಿವ ಪಂಥದಿ ಕಾದುವೆವು, ಕ್ಷತ್ರಿಯ ಪಂಥದಂತೆ ನಾವು ಈಗ ಯುದ್ಧ ಮಾಡ್ತಿದ್ದೇವೆ, ಈರುವರ ಪಕ್ಷಕ್ಕೆ ನೀನು ಬಲವಾಗೆನುವರೆ ಬಂದಿಹೇವು, ಬಂದಿಹೇವೆನಲ್ಲ, ಈರುವರ ಪಕ್ಷಕ್ಕೂ ನೀನು ಎರಡು ಪಕ್ಷಕ್ಕೂ ನೀನು ಬಲವಾಗಬೇಕು ಅಂತ ಕೇಳಕ್ಕೆ ಬಂದಿದ್ದೇವೆ ಹೊರತು ನಿನ್ನ ಬೇರೆ ಧರ್ಮಶ್ರವಣ ಅಥವಾ ನಿನ್ನ
ಉಪದೇಶ ಕೇಳಲಿಕ್ಕೆ ಬಂದಿಲ್ಲ ನಾವು ಎನ್ನುವ ಅರ್ಥದಲ್ಲಿ ಒಂದು ನಿಮಿಷ ದುರ್ಯೋಧನ ಹೇಳ್ತಾನೆ. ಆಗ ಬಂದಿಹೆವೆನಲು ಆ ಜಲಜಾಕ್ಷನು ನಗುತ್ತ, ಜಲಜಾಕ್ಷ ಅಂದ್ರೆ ಕೃಷ್ಣ, ಕೃಷ್ಣ ನಗುತ್ತ ಹೇಳ್ತಾನೆ. ಅವನ ಹತ್ರ ಏನು ಹೇಳುದಿಲ್ಲ, ನೇರವಾಗಿ ಅರ್ಜುನನಲ್ಲೇ ಕೇಳ್ತಾನೆ. ಫಲುಗುಣ ನಿನ್ನಯ ಮತವೇನೇನೆ, ಕೈಗಳ ಮುಗಿದುರೆ ನೋಡಿದ. ನಿನ್ನ ಮಾತೇನು, ಈಗ ಅವನು ಹೇಳೇ ಆಯ್ತು, ಯಾರು ದುರ್ಯೋಧನ ಹೇಳೇ ಆಯ್ತು. ಈಗ ಈಗ ನಿನ್ನ ಮತವೇನು, ನಿನ್ನ ಅಭಿಪ್ರಾಯವೇನು ಅಂತ ಕೇಳಿದಾಗ ಇಲ್ಲೂ ನೋಡು ಮತವೇನೇನೆ ಅಂತ ಬಂತು ಅಂದ್ರೆ ಕೇಳಿದಾಗ ಕೈಗಳ ಮುಗಿದುರೆ ನೋಡಿದ. ಯಾರು ಕೈಗಳ ಮುಗಿದುರೆ ನೋಡಿದ ಅಂತಂದ್ರೆ ಅರ್ಜುನ ನೋಡಿದ, ಕೈಗಳ ಮುಗಿದುರೆ ನೋಡಿದ. ನಮ್ಮಯ ಮತ ಕೇಳಣ್ಣನ ಮತವಿದು, ನಮ್ಮ ಅಣ್ಣ ಧರ್ಮರಾಯನ ಮತವಿದು. ಸಮ್ಮತದೊಳ ಉಭಯರಿಗೂ ನಿಮ್ಮನು ನಯವೇ ನಯವು, ಸ್ವತಂತ್ರದೊಳೆಮ್ಮಳಗಿಲ್ಲೆನಲು. ನಮ್ಮ ಅಣ್ಣನ ಮತ ಮತ್ತು ನಿಮ್ಮ ಅನುನಯ, ನಿಮ್ಮ ಮಾತು, ಇದು ಬಿಟ್ರೆ ನಮ್ದು ಸ್ವತಂತ್ರಗಳು ನಾನು ಹೇಳಲಿಕ್ಕೆ ಏನು ಇಲ್ಲ. ನನ್ನ ಅಣ್ಣ ಮತ್ತು ನೀನೇ ಅಂದ್ರೆ ತೀರ್ಮಾನ ತಗೊಳ್ಬೇಕು ಅಂತ ಅರ್ಜುನ ಹೇಳ್ತಾನೆ. ಆಗ ಮುಂದಿನ ಪದ್ಯ ಅನುನಯ ಅಂದ್ರೆ ನಡೆ ಅಂತಾನ? ಹೌದು. ಇದು ಪಾರ್ಥಿವ ಅಂತ ಹಿಂದಿನ ಒಂದು ಪದ ಬರುತ್ತಲ್ಲ, ಅದು ಪಾರ್ಥನ್ಗೂ ಪಾರ್ಥಿವಕ್ಕೂ ಏನಾದ್ರು ಸಂಬಂಧ ಉಂಟಾ? ಕ್ಷತ್ರಿಯ ಅಂತ, ಪಾರ್ಥಿವ ಪಂಥ, ಪಾರ್ಥಿವ ಪಂಥದಿ ಅಂತ. ಕ್ಷತ್ರಿಯ ಪಂಥ ಅಂದ್ರೆ ಕ್ಷತ್ರಿಯರಿಗಿದ್ದದೇ ಅಲ್ವಾ? ಈಗ ಪಾರ್ಥಿವ ಶರೀರ ಅಂತ ಹೇಳಿ ಒಂದ್ ಪದ ಇದೆ ಅಲ್ವಾ? ಬೇರೆ ಬೇರೆ, ಪಾರ್ಥಿವ ಅಂತಂದ್ರೆ ಪಾರ್ಥಿವ ಇದು ಪೃಥ್ವಿಯ ಮಕ್ಕಳು ಪಾರ್ಥಿವ ಅಂತ ಬರುತ್ತದೆ. ಈ ಪಾರ್ಥಿವ ಶರೀರದಲ್ಲಿ ಪಾರ್ಥ ಅಂತ ಕರೆಯೋದು ಬೇರೆ, ಪಾರ್ಥಿವರು ಅಂತ ಹೇಳೋದು ಬೇರೆ. ಪಾರ್ಥ ಅಂತ ಹೇಳೋದು ಅರ್ಜುನನಿಗೆ ಒಬ್ಬನಿಗೆ, ಆದ್ರೆ ಪೃಥ್ವಿಯ ಮಕ್ಕಳು ಅಂದ್ರೆ ಕುಂತಿ ಮಕ್ಕಳೆಲ್ಲ ಪಾರ್ತಾರೆ, ಆದ್ರೆ ಕರೆಯೋದು ಮಾತ್ರ ಅರ್ಜುನನಿಗೆ ಪಾರ್ಥಿವರು ಅಂತ ಅವರಿಗೂ ಹೇಳ್ತಾರೆ. ಪಾರ್ಥಿವರ್ ಅಂತ ಕ್ಷತ್ರಿಯ ಅಂತಾನು ಇದೆ. ಪಾರ್ಥಿವ ಶರೀರ ಪಾರ್ಥಿವಾಗ್ರಣಿ ಅಂತ ಒಂದ್ ಪದ್ಯ ಬರುತ್ತಲ್ಲ, ಪದ್ಯದಲ್ಲಿ ಪಾರ್ಥಿವಾಗ್ರಣಿ ಕೇಳು. ಪಾರ್ಥಿವಾಗ್ರಣಿ ಕೇಳು ಅನ್ನೋದು ಜನಮೇಜನಿಗೆ ಹೇಳೋದು. ಅದು ಹೌದು, ಅವನು ಕೂಡ ಅದೇ ವಂಶದಲ್ಲಿ ಬಂದಿದ್ದರಿಂದ ಅವನು ಪಾರ್ಥಿವನೇ. ಪದ್ಯಗಳ ಸಂಖ್ಯೆ 35, 36, 37, ಮರವಿಯಕ ಶ್ರೀಮತಿ ಗಾಯತ್ರಿ ಪ್ರಸಾದ್ ಮತ್ತಿಕೊಳ್ಳು. ಚಿನ್ಮಯ ರಾಗದ ಬಗ್ಗೆ ಹೆಚ್ಚು ತಿಳಿದಿಲ್ಲ. ಚಿನ್ಮಯ ನುರಿಸಿದ ನಂದಿ ಇಂದಿಗೂ, ಚಿನ್ಮಯ ನುರಿಸಿ ಉಸಿರಿದನು ಅಂದಿಂದಿಗೂ, ಕಳರನು ಕೊಲುವರೇ ರಣದಿ, ಸೆಣಸಿದು ನಿಶ್ಚೈತನ್ಯದೊಳೆಯ ಕಾಮಿನಿಯರ ಕೈ ಗುಣದಿ, ಭಂಡಾರಿಸಿತು ಸುದರ್ಶನ ಹರೆಯದ ದಿಂಡೆಯರೊಳ ಊರೊಳಗೆ, ಉಂಡಾಡುವ ಬಟನೆನ್ನುವ ಪೆಸರಿಟ್ಟು ಕೊಂಡಿಹ ರೈಯನಗೆ, ಆದರೆ ನಾನಿಹನೊಬ್ಬನೇ ಸಹಾಯಕ್ಕೆ ಕಾದಲಿ ಕಸದಳವು. ಅದು ಹೇಳ್ಬಿಡ್ತೀನಿ, ಯಾದವರೊಂದು ದೆಸೆಯರು ಒಂದೆಸೆ ಇದರೋಳ್ ಮನ ಕೊಪ್ಪಾದುದ ಬೇಡೆನಲು ಬೇಡೆನಲು. ಇಲ್ಲಿ ತನಕ ಇಲ್ಲಿ ಅವನು ಹೇಳಿದ ಮೇಲೆ ಅರ್ಜುನನ ಕೇಳ್ತಾನೆ ಕೃಷ್ಣ, ನೀನ ಏನ್ ಹೇಳ್ತೀಯ ಅಂತ. ಆಗ ಅವನು ಇದನ್ನು ಹೇಳ್ಬಿಡ್ತಾನೆ, ನಮ್ದೇನಿಲ್ಲ, ಅಣ್ಣ ಹೇಳ್ದಂಗೆ ನೀನ್ ಹೇಳ್ದಂಗೆ ಅಂತ. ಆಗ ಇವನಿಗೆ ಹೇಳ್ತಾನೆ, ನಂದು ಇಲ್ಲಿ ಏನಂತ ಹೇಳಿ ಮಾತಾಡ್ತಿದ್ದೀರಾ ನೀವು? ಅಂದಿನಿಂದ ಇಂದಿನವರೆಗೂ ಸಹ ಎಲ್ಲರೂ ಕೆಟ್ಟೋರನ್ನು ಮಾತ್ರ ಕೊಲ್ತಾ ಇದ್ದಾರ ರಣದಲ್ಲಿ ಯುದ್ಧದಲ್ಲಿ ಅಂತ. ಇದೊಂದು ಸೆಂಟೆನ್ಸ್ ಅನ್ನ ಕವಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಎಷ್ಟೊಂದು ಅರ್ಥಗಳು ಪುಂಖಾನುಪುಂಖವಾಗಿ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಯಾತಕ್ಕೋಸ್ಕರ ಯುದ್ಧ ಮಾಡ್ತಾರೆ? ಬರೀ ಒಬ್ಬ ಕೆಟ್ಟೋರನ್ನ ಕೊಲ್ಲಕ್ಕೆ ಯುದ್ಧ ಮಾಡ್ತಾರ? ಒಳ್ಳೆಯವರನ್ನ ಕೊಲ್ಲಕ್ಕೆ ಯುದ್ಧ ಮಾಡ್ತಾರ?
ಯಾವುದಕ್ಕೆ ಯುದ್ಧ ಮಾಡ್ತಾ ಇದ್ದಾರೆ ಇಲ್ಲಿ? ಅವರವರ ಪ್ರದರ್ಶನ ಶೌರ್ಯದ ಪ್ರದರ್ಶನಕ್ಕೆ ಬಂದು ನಿಂತ್ಕೋತಾರೆ. ಸಂಬಂಧ ಇಲ್ಲದೆ ಇದ್ದವರು ದೂರದಿಂದನೂ ಬಂದಿರ್ತಾರೆ, ಜೊತೆಗೆ ಬೇರೆಯವರ ರಾಜ್ಯದವರ ಅವರ ತೂಕ ಎಷ್ಟಿದೆ, ಅವರ ಸೈನ್ಯ ಎಷ್ಟಿದೆ ಅಂತ ನೋಡುವುದಕ್ಕೆ ಬಂದಿರ್ತಾರೆ. ಹೀಗೆ ಬೇಕಾದಷ್ಟು ಕಾರಣದಿಂದ ಬಂದಿರ್ತಾರೆ, ಬರೀ ಕೆಟ್ಟವರನ್ನ ಕೊಲ್ಲುತ್ತೀವಿ ಅನ್ನುವ ಉದ್ದೇಶದಿಂದ ಏನು ಬಂದಿರುವುದಿಲ್ಲ. ನಾನು ಇದು ಯಾಕೆ ಅಂದ್ರೆ ಇದು ಸೆಣಸು, ಸೆಣಸು ಅಂದ್ರೆ ಯುದ್ಧ, ಇದು ಯುದ್ಧ ಆದ್ರಿಂದ ಆ ತರ ಅದು. ನಿಶ್ಚೈತನ್ಯದೊಳೆ ಹೆನ ಕಾಮಿನಿಯರ ಕೈಗುಣದಿ, ನನಗೆ ಇವಾಗ ಚೈತನ್ಯ ಇಲ್ಲ, ನಾನು ಕಾಮಿನಿಯರ ಜೊತೆ ಸೇರ್ಕೊಂಡು ಅಂದ್ರೆ ಹೆಂಗಸರ ಜೊತೆ ಸೇರ್ಕೊಂಡು, ಇದು ಅವನು ಹೇಳ್ತಾ ಇಲ್ಲ ಮುಂದೆ ಎಲ್ರೂ ಹೇಳ್ತಾ ಇದ್ದಾರೆ ಅಂತ ಮುಂಚೆನೆ ಹೇಳ್ತಾ ಇದ್ದಾನ ಅವನು. ಕಾಮಿನಿಯವರ ಕೈಗುಣದಿ ಭಂಡಾರಿಸಿತು ಸುದರ್ಶನ, ಎಲ್ರು ಏನ್ ತಿಳ್ಕೊಂಡಿದ್ದಾರೆ, ಸುದರ್ಶನ ಮಾತ್ರ ಬಂಡರನ್ನ ಕೊಲೆ ಮಾಡಿದೆ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಅವನು ಹೇಳ್ತಾನೆ ಸುದರ್ಶನ ಭಂಡಾರಿಸಿತು. ನಾನೇನು ಹಾಗಾರೆ ಹರೆಯದ ದಿಂಡೆಯ ಊರೊಳಗೆ ಎಲ್ಲ ಹರೆಯದ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಉಂಡಾಡುವ ಭಟ, ಊಟ ಮಾಡ್ಕೊಂಡು ಓಡಾಡ್ತಿರುವಂತ ಭಟ ನಾನು, ಬರೀ ಕಾಮಿನಿಯರ ಕೈ ಕೆಳಗಿರುವಂತ ನಿಶ್ಚೈತನ್ಯವಿರುವವನು, ಚೈತನ್ಯ ಇಲ್ಲದವನು ನಾನು ಎಂದು ಹೆಸರಿಟ್ಟು, ನನ್ನ ಹೆಸರಿಟ್ಟಿದ್ದಾರೆ ಬೇರೆ ಏನಂತ, ಉಂಡಾಡುವ ಭಟ ಇವನು ಅಂತ ಹೆಸರಿಟ್ಟಿದ್ದಾರೆ ನನಗೆ. ಆದರೆ ನಾನಿಹನೊಬ್ಬನೇ, ನಾನು ಒಬ್ಬನೇ ಇರುವುದು, ನನ್ನ ಪಕ್ಷಕ್ಕೆ ಇರುವುದು ನಾನು ಒಬ್ಬನೇ, ನನ್ನ ಜೊತೆ ಇನ್ಯಾರೂ ಇಲ್ಲ. ಸಹಾಯಕ್ಕೆ ಕಾದಲಿಕೆ, ಸಹಾಯ ಮಾಡಬೇಕು ನಿಮ್ಗೆ ಯುದ್ಧದಲ್ಲಿ ಅಂದ್ರೆ, ಅಥವಾ ಕಾಯಬೇಕು ಅಂದ್ರೆ ಯುದ್ಧ ಮಾಡಲೇಬೇಕು ಅಂದ್ರೆ ಅಸದಳವಾದ ಯಾದವರಿದ್ದಾರೆ, ಅವರು ಒಂದು ಪಕ್ಷ, ನನ್ನ ಪಕ್ಷದಲ್ಲಿ ಯಾರು ಇಲ್ಲ, ನಾನೊಬ್ಬನೇ ಇರೋದು ಅಂತ ವಿವರವಾಗಿ ಹೇಳ್ತಾನೆ. ಹಾಗಂತ ಯುದ್ಧದಲ್ಲಿ ಏನು ಕೆಟ್ಟೋರನ್ನೇ ಕೊಲ್ಲಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ ಅಲ್ಲಿ, ಆ ರೀತಿಯ ಯಾವ ಕಾನೂನು ಇಲ್ವಲ್ಲ. ಆದ್ರಿಂದ ಎಷ್ಟೊಂದು ಚೆನ್ನಾಗಿ ಬರೆದಿದ್ದಾನೆ ಅದೊಂದು ಸೆಂಟೆನ್ಸ್ ಅನ್ನ, ಅಂದ್ರೆ ಕವಿ ನಿಜವಾಗ್ಲೂ ನಮಸ್ಕಾರ ಮಾಡಬೇಕು. ಕಳರನ್ನು ಕೊಲ್ಲುವರೇ ರಣದಿ ಅಂತ ಶುರು ಮಾಡ್ತಾನೆ ಕೃಷ್ಣ ಮಾತನ್ನ. ಹಾಗಿರುವಾಗ ನನಗೇನು, ನನಗೆ ಬರೀ ಉಂಡಾಡುವ ಬಟ್ ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ತಿರುಗ್ತಿರ್ತಾನೆ. ಹಿಂದೆ ರಾಕ್ಷಸರನ್ನ ಕೊಂದ ಅಂದ್ರೆ ಏನು, ಸುದರ್ಶನ ಇತ್ತು ಅದಕ್ಕೆ ಕೊಂದ ಅನ್ನುವ ಭಾವನೆ ಜನರಿಗೆ ಬಂದಿದೆ. ನಾನೇನು ಮಾಡ್ತೀನಿ ಇವಾಗ, ನಿನಗೆ ಮನ ಕೊಪ್ಪಾದು, ನಿನಗೆ ಯಾವುದು ಇಷ್ಟವೋ, ಎರಡು ಪಕ್ಷ, ಒಂದು ಪಕ್ಷ ನಾನೊಬ್ಬನೇ, ಇನ್ನೊಂದು ಪಕ್ಷದಲ್ಲಿರೋರು ಯಾದವ ಸೈನಿಕರು, ಸೈನ್ಯ ಮಹಾ ಸೈನ್ಯ ಅದು, ನಿನಗೆ ಯಾವುದು ಇಷ್ಟ ಆಗುತ್ತೋ ನಿನ್ನ ಮನಸ್ಸಿಗೆ ಬೇಡು, ನೀನು ಕೇಳ್ಕೊ, ನೀನು ಕೇಳು, ನೀನು ಪಡ್ಕೋ ಪರವಾಗಿಲ್ಲ, ನನ್ನನ್ನೇ ಕರಿಬೇಕು ಅನ್ನೋದು ಇಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಅದರಲ್ಲ ಅವನು. ಸೊ ಯಾದವರೊಂದೆಸೆ ನಾನೊಂದೆಸೆ, ನಾನೊಂದು ದಿಕ್ಕು ಅವರೊಂದು ದಿಕ್ಕು, ನಾನೊಂದು ಪಕ್ಷ ಅವರೊಂದು ಪಕ್ಷ, ನಾನು ಒಬ್ಬನೇ ಇರುವುದು, ಅವ್ರು ಬೇಕಾದಷ್ಟು ಜನ ಇದ್ದಾರೆ, ನಿನ್ಗೆ ಯಾವುದು ಬೇಕು, ನಿನಗೆ ಅನುಕೂಲವಾಗಿದ್ದನ್ನ, ನಿನಗೆ ಮನಸ್ಸಿಗೆ ಒಪ್ಪು ಆದದನ್ನ ಕೇಳ್ಕೋ ಅಂತ ಹೇಳ್ತಾ ಇದ್ದಾನೆ. ಗುರುಗಳೇ, ಅಕ್ಕ ಹೇಳಿದಂತ ಒಂದು ಏನಾದ್ರೂ ಸಾಹಿತ್ಯದಲ್ಲಿ ಅಥವಾ ಅರ್ಥವಿರಣದಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ತಾವು ಲೋಪದೋಷಗಳಿದ್ರೆ ತಿಳಿಸಿ. ಸರಿ, ಕರೆಕ್ಟ್ ಉಂಟು. ಹಾಗಾದ್ರೆ ಕಥೆಯ ಮುಂದಿನ ಭಾಗಕ್ಕೆ, ನಮ್ಮ ಅರ್ಥ ಇದು ಪ್ರಸಂಗದ ಮುಂದಿನ ಭಾಗಕ್ಕೆ ಹೋಗೋಣ. ಮಾರವೀಯ ಕಥಾಳ 38 ಮತ್ತು 39. ಧರಣಿ ಧನಾದಿಗಳು ಅಗ್ರಜಗಾದವು, ಬಡವರು ನಾವೈ ನೀವೇ ನಮ್ಮಯ್ಯ. ಇದೊಂದು ಮುಕ್ತ ಅವಕಾಶಗಳಿದೆ, ಯಾರಾದ್ರೂ ಹೊಸಬರು ಇದುವರೆಗೆ ಪದ್ಯಗಳನ್ನ ಹೇಳದೆ ಹೋದವರು ಯಾರಾದ್ರೂ ಪ್ರಯತ್ನಗಳನ್ನ ಮಾಡೋದಿದ್ರೆ ಮಾಡಬಹುದು. ಅದನ್ನ ಬೇಕಾದ್ರೆ ಗುರುಗಳು ಹೇಳಿ ತೋರಿಸ್ತಾರೆ, ಅಮೃತದೇವ್ ಸರ್ ಹೇಳಿ ತೋರಿಸ್ತಾರೆ ನಿಮಗೆ ಹೇಗೆ ಹೇಳಬೇಕು ಅಂತ. ಇದರಲ್ಲಿ ಕೆಲವು ಸಲ ನಮಗೆ ಪಾಠ ಆಗುವಾಗ ಇದು ಕೋರೆ ತಾಳದಲ್ಲಿ ಆಗಿದೆ, ಹಾಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ಕೆಲವೊಂದು ತಾಳ ರಾಗಗಳು ಬದಲಾವಣೆಗಳು ಆಗುವುದು ಸರ್ವೇ ಸಾಮಾನ್ಯ. ಯಾರಾದರೂ ಪ್ರಯತ್ನಗಳನ್ನು ಮಾಡುವವರಿದ್ರೆ ದಯವಿಟ್ಟು ಮಾಡಬೇಕು, ಯಾಕಂದ್ರೆ ಬಾಮಿನಿ ಹರಿನಿ ಪಾಂಡವರ ಪಕ್ಷವೆಯಲ್ಲಿಗೆ ನಮ್ಮ ಅರ್ಥವೇ ಈ ಕೃಷ್ಣ ಸಂಧಾನದ ಆಖ್ಯಾನ ಇಲ್ಲಿಗೆ ಇವತ್ತಿನ ದಿನಕ್ಕೆ ಮುಗಿಯುತ್ತದೆ. ಅದಕ್ಕಾಗಿ ಕೊನೆಯ ಅವಕಾಶಗಳಿರ್ತದೆ, ಅವಕಾಶಗಳು ಸದುಪಯೋಗ ಪಡಿಸಿಕೊಳ್ಳುವವರು ಪಡಿಸಿಕೊಳ್ಳಬಹುದು. ತಮ್ಮ ಮೈಕ್ ಅನ್ನು ಆನ್ ಮಾಡಿ. ಹಲೋ, ಹ್ಯಾಂಡ್ ರೇಸ್ ಯಾರಾದ್ರೂ ಮಾಡಿಲ್ಲ ಇಲ್ಲಲ್ಲ, ನೀವೇ ಹೇಳಿ. ಹಾ ಸರ್, ಪ್ರಯತ್ನ. ಹಾ ಸರ್, ಧರಣಿ ದಾನಾದಿ
ಶ್ರೀಗಳ ಗಜಗಾದವು ಧರಣಿ ದಾನಾದಿಗಳ ಗಜಗಾದವು ತೀರಿದುಂಬೆವು ನಾವು ವಾರಯದು ಸೈನಿಕ ಶರದಿಯ ನಿಂತು ಆಧರಿಸುವುದೈ ತಿಳುಹು ವಾರಯದು ಸೈನಿಕ ಶರದಿಯ ನಿಂತು ಆದರಿಯುದೈ ತಿಳು ಸರ್ ಧರಣಿ ಧನಾದಿಗಳ ಗ್ರಜಗಾದವು ಪೂರ್ವಿ ರಾಗದಲ್ಲಿ ಕೋರಿತಾಳದಲ್ಲಿ ಹೇಳಲಿಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಿದ್ದೇನೆ ಸರಿ ಆಯ್ತು ಸಾಹಿತ್ಯ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಧರಣಿ ಧನಾದಿಗಳ ಗ್ರಜಗಾದವು ಧರಣಿ ಧನ ಭೂಮಿ ಮತ್ತು ಧನ ಕನಕಗಳು ಅಗ್ರಜಗಾದವು ಬಲರಾಮನಿಗೆ ಆಯ್ತು ತಿರಿದುಂಬೆವು ನಾವು ಬೇಡ್ಕೊಂಡು ತಿನ್ನುವ ಪರಿಸ್ಥಿತಿಯಲ್ಲಿ ಇದ್ದೇವೆ ತಿರುಗಿದು ಅಂದ್ರೆ ಬೇಡಿ ಉಂಬೆವು ಬೇಡಿ ತಿನ್ನುವುದು ಅಂತ ವರಯದು ಸೈನಿಕ ಶರದಿಯನ್ನೆಂತಾದರಿಸುವುದು ನಾವೇ ಈಗ ಬೇಡು ತಿನ್ನುವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಯದು ಸೈನಿಕ ಶರದಿ ಅಂದ್ರೆ ಸಾಗರ ಸಮುದ್ರದೋಪಾದಿಯಲ್ಲಿರುವಂತ ಒಂದು ಯದು ಸೈನಿಕರು ಎಷ್ಟೋ ಲಕ್ಷೋಪಲಕ್ಷ ಜನ ಸೈನಿಕರನ್ನ ಆಧರಿಸುವುದು ಹೇಗೆ ಅಂತಂದ್ರೆ ಅವ್ರನ್ನ ಸಾಕಿ ಅವ್ರನ್ನ ನಮ್ಮ ಕಡೆ ಇಟ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ ಅದೇ ಹೌದು ಅದ ಹೇಳೋದು ನಾನು ಒಂದು ಕಡೆ ಯಾದವ ಸೈನ್ಯ ಒಂದು ಕಡೆ ಅಂತ ಯಾಕೆ ಅಂತ ಇಲ್ಲಿ ಹೇಳೋದು ನನ್ನ ಪರಿಸ್ಥಿತಿ ಹೇಗಿದೆ ಯಾದವ ಸೈನ್ಯ ಮತ್ತೆ ನಮ್ಮ ಅಣ್ಣನೆಲ್ಲ ಯಾದವ ಸೈನ್ಯ ಹೇಗಿದೆ ಅಂತ ಬಡವರು ನಾವೈ ನೀವೇ ನಮ್ಮಯ್ಯ ಕಡೆಗಿರಬೇಕೆನ್ನಲು ಬಡ ವಿಪ ಕೌರವ ಮುಗುಳಿಂತಿಂದನು ಜಡು ಗೃಹನಾಭನಳು ಗುರುಗಳು ಹಿಂದಿನ ಪದ್ಯದಲ್ಲಿ ಅಗ್ರಜ ಅಂದ್ರೆ ದುರ್ಯೋಧನ ಅಂತನ ಅಗ್ರಜ ಅಂದ್ರೆ ಕೃಷ್ಣನ ಅಗ್ರಜ ಈ ಪದ್ಯ ಇವಾಗ ಹೇಳ್ತಾ ಇರೋದು ಇವರು ಅರ್ಜುನ ಕೃಷ್ಣ ಧರಣಿ ಧನಾದಿಗಳು ಅಗ್ರಜಗಾದವಂತೆ ತಿರಿದುಂಬೆವು ನಾ ವರಯದು ಸೈನಿಕ ಶರದಿಯನೆಂತಾದರಿಸುವುದೈ ತಿಳು ಬಡವರು ನಾವೈ ನೀವೇ ನಮ್ಮಯ್ಯ ಕಡೆ ಬೇಕಿರೋನಲ್ಲೋ ನಾವು ಬಡವರು ಅಂತ ಅರ್ಜುನ ಹೇಳ್ತಾನೆ ಬಡವರು ನಾವು ನೀನೇ ನಮ್ಮ ಕಡೆಗಿರು ಕೊಡವಿಪ ಕೌರವ ಮುಗುಳಿಂತೆಂದನು ಜಡ ರುಹ ನಾವನು ಹಾಗಿದ್ದಾಗ ಕೊಡವಿಪ ಕೌರವ ಹೇಳ್ತಾನೆ ಬಡವರು ನಾವೈ ನೀವೇ ನಮ್ಮಯ್ಯ ಯಾರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದಾ ಅದು ಒಂದು ಸಾಲು ಈ ಪಡೋಕ ಕೌರವ ಮಗಳಂತಿದ್ದನು ಅದನ್ನ ಜೋರ್ನಲ್ಲಿ ಹೇಳ್ತಾರಂತೆ ಬಡವರು ನಾವೈ ಅನ್ನೋದನ್ನ ನಿಧಾನವಾಗಿ ಹೇಳುತ್ತಾರೆ ಅನ್ನೋದು ಒಂದು ನಮ್ ಗುರುಗಳು ಹೇಳಿಕೊಟ್ಟಿದ್ದಾರೆ ದೈನ್ಯದಲ್ಲಿ ಹೇಳುವುದಲ್ಲವ ಹಾ ಹಾ ನಾವು ಬಡವರು ನೀನೇ ನಮ್ಮ ಕಡೆ ಇರುವಂತ ಹೌದೌದು ನಮಗೆ ಇದು ಶಿವರಂಜನಿ ರಾಗದಲ್ಲಿ ಹೇಳ್ಕೊಟ್ಟಿದ್ದಾರೆ ಪಾಠ ಆಗಿದೆ ನಮಗೂ ಮತ್ತು ಚಂದ್ರಾಚಾರ್ಯರಿಗೂ ಪಡವಿಪ ಕೌರವ ಅದು ಮಾರವಿ ಏಕದಲ್ಲೇ ಆಗಿದೆ ಯಾರಾದ್ರೂ ಪ್ರಯತ್ನಗಳು ಮಾಡ್ತೀರಾ ಚಂದ್ರಾಚಾರ್ಯ ಹೇಳಿ ಇಲ್ಲ ಇದು ಕೊರೆದಾಳದ ಪ್ರಯತ್ನ ಮಾಡ್ತೀವಿ ಸರ್ ಬಡ ಬಡ ಬಡವರು ನಾವೈ ನೀವೇ ನಮ್ಮಯ್ಯ ಕಡೆಗಿರಬೇಕೆನಲು ಬಡವರು ನಾವೈ ನೀವೇ ನಮ್ಮಯ್ಯ ಕಡೆಗಿರಬೇಕೆನಲು
ಪಡವಿಪ ಕೌರವ ಮಗುಳಿಂತೆಂದನು ಜನಾಭನಳು ಜೋರ್ನಲ್ಲಿ ಪಡವಿಪ ಕೌರವ ಪಡವಿಪ ಕೌರವ ಮಗುಳಿ ಚಂದನು ಜಡರುವ ನಾಭನಳು ಮಗುಳಿ ಚಂದನು ಜಡರುವ ನಾಭನಳು ಬಡವರು ನಾವು ನೀವೇ ನಮ್ಮಯ ಕಡೆಗಿರಬೇಕೆಂದು ಅರ್ಜುನ ಕೇಳಿದಾಗ ಕೌರವ ಹೇಳ್ತಾನೆ ಪಡವಿಪ ಕೌರವ ಮಗುಳಿಂತೆಂದನು ಜಡರುಹ ನಾಭನು ಏನ್ ಹೇಳ್ತಾನೆ ಜಡರುಹ ನಾಭ ಕೃಷ್ಣನಲ್ಲಿ ಹೇಳೋದು ಅಂತ ಹರಿಯೇ ನೀ ಪಾಂಡವರ ಪಕ್ಷವೇ ಯಾರಾದ್ರು ಓದ್ಬೋದಾ ಸಮಯ ಆಯ್ತಾ ಇದು ಕೊನೆಯ ಕೊನೆಯ ಇಲ್ಲಿವರೆಗೆ ನಮ್ಗೆ ನೋಟಿಸ್ ಬಂದಿದೆ ಹರಿಯನಿ ಪಾಂಡವರ ಪಕ್ಷವೇ ಅದು ಮುಕ್ತ ಅವಕಾಶಗಳು ಇಟ್ಟಿದ್ದಾರೆ ಅಲ್ಲಿಗೆ ನಾವು ನಿಲ್ಲಿಸುವ ಅಂತ ಕಾಣಿಸ್ತದೆ ಯಾಕಂದ್ರೆ 8:07:58 ಆಯ್ತು ಇನ್ನು ನಮ್ಮ ಅಕ್ಕಂದು ಗಾಯತ್ರಿ ಅಕ್ಕಂದು ಕಗ್ಗವಾಚನ ಇದೆ ಹಾಗಾಗಿ ಬರುವಾರದಿಂದ ಬಾಮಿನಿ ನೀ ಪಾಂಡವರ ಪಕ್ಷವೆಯಿಂದ ಆರಂಭಿಸುವುದು ಒಳಿತು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ 15 ಜನ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೆ ಕಾರ್ಯಕ್ರಮದ ಇನ್ನೊಂದು ಕಗ್ಗವಾಚನವಾದ ನಂತರ ಯಾರಾದರೂ ಸಮಾಪನ ಸಾರಾಂಶದ ಜೊತೆಗೆ ಒಂದಿಷ್ಟು ಧನ್ಯವಾದಗಳನ್ನ ಅಥವಾ ನಮ್ಮ ಈ ಯೋಜನೆಯಲ್ಲಿ ಏನಾದರೂ ತಿದ್ದುಪಡಿ ಸಲಹೆ ಸೂಚನೆಗಳಿದ್ರೆ ತಾವು ಸೂಚಿಸಬೇಕು ಅಂತ ಒಂದಿಬ್ಬರು ತಮ್ಮ ಅನಿಸಿಕೆಗಳನ್ನ ಚುಟುಕಾಗಿ ಹೇಳಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಈಗ ಕಗ್ಗ ಕಥನ ಶ್ರೀಮತಿ ಗಾಯತ್ರಿ ಪ್ರಸಾದ್ ಮತ್ತಿಕೊಡು ಇವರಿಂದ ಎಲ್ಲರಿಗೂ ನಮಸ್ಕಾರ ಇದು ಕಗ್ಗ ವಾಚನದ ಮೂರನೇ ಅಥವಾ ನಾಲ್ಕನೇ ಪದ್ಯ ನನ್ನ